ಭಕ್ತ ಅಮೋಘ ಸಿದ್ಧ, ಜಗತ್ತಿನ ಕಲ್ಯಾಣಕ್ಕಾಗಿ ಇದು ನಿನ್ನ 7ನೇ ಅವತಾರ. ನೀನು ಅದರ ಪಾಲನೆ ಮಾಡು. ನಮ್ಮ ಆಶೀರ್ವಾದ ಸದೈವ ನಿನ್ನ ಜೊತೆಗಿರುವುದು. ಆಗಲಿ ದೇವಿ, ಆದರೆ ನನ್ನದೊಂದು ಷರತ್ತಿದೆ. ಷರತ್ತು? ಒಂದು ವೇಳೆ ನೀವು ಭೂಲೋಕಕ್ಕೆ ಬಂದರೆ ನಾನೂ ಭೂಲೋಕಕ್ಕೆ ಹೋಗುವೆನು, ಇಲ್ಲದಿದ್ದರೆ ಖಂಡಿತ ಹೋಗಲಾರೆ. ಆಯ್ತು ಭಕ್ತ, ಖಂಡಿತ ಬರುವೆನು. ಆದರೆ ಸ್ವಲ್ಪ ನೀನು ಪ್ರತೀಕ್ಷೆ ಮಾಡಬೇಕಾದೀತು. ಆಗಲಿ ಗುರುದೇವ, ನಿಮ್ಮಿಚ್ಛೆಯಂತೆಯೇ ಆಗಲಿ. ಭಕ್ತ ಅಮೋಘ ಸಿದ್ಧ, ನೀನು ಗುರುವಿನ ಕಠೋರ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿರುವಿ, ಆ ಸಾಧನೆಯನ್ನು ಪೂರ್ಣಗೊಳಿಸಿದ್ದಿ. ಗುರುವಿನ ಬಳಿಯಿಂದ ಹೋಗುವಾಗ ಏನ್ ಕೊಂಡೊಯ್ಯುವೆ? ಹೌದು ಮಾತೆ, ನನಗೆ ಇಂತಹ ದಿವ್ಯ ವಸ್ತುವನ್ನು ಕೊಡಿ, ಅದರಿಂದಾಗಿ ಮಾನವನ ರಕ್ಷಣೆ ಮಾಡಬಹುದು. ದೀನ ದಲಿತ ದುರ್ಬಲರ ಸೇವೆಯನ್ನು ನಾನು ಮಾಡುವಂತಾಗಬೇಕು. ಅಂತಹ ದಿವ್ಯ ವಸ್ತುವನ್ನು ನನಗೆ ಕೊಡಿ ಮಾತೆ. ಧನ ಸಂಪತ್ತನ್ನು ಬಿಟ್ಟು ಇದೇನು ಕೇಳಿದಿ? ದೇವಿ, ಆ ವಸ್ತು ಸಾಮಾನ್ಯವೆನಿಸಿದರೂ ಅದರಲ್ಲಿ ಬೇರೊಂದು ಪೃಥ್ವಿ ನಿರ್ಮಾಣ ಮಾಡುವ ಸಾಮರ್ಥ್ಯವಿದೆ. ಹೋಗು ಭಕ್ತ, ಎಲ್ಲರ ಉದ್ಧಾರ ಮಾಡು. ಆಗಲಿ ಗುರುದೇವ. ಗುರುದೇವ. ಹೇಳು ಭೂತಾಳ ಸಿದ್ಧ. ಈವರೆಗೆ ಮಹಾದೇವ ಯಾಕೆ ಪ್ರಕಟವಾಗಲಿಲ್ಲ? ಯಾಕಿಷ್ಟು ವಿಳಂಬ? ಅದನ್ನೇ ನಾನು ವಿಚಾರ ಮಾಡುತ್ತಿದ್ದೇನೆ. ಇದೆಂತ ಪ್ರಕಾಶ, ರಾತ್ರಿಯಂತೂ ಇನ್ನೂ ಉಳಿದಿದೆ, ನೋಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಇನ್ನು ನಿನ್ನ ಸೇವೆ ಸಾಕು ನನಗೆ. ಇನ್ನು ನೀನು ಸಂಸಾರಿ ಆಗು. ನನ್ನ ಆಶೀರ್ವಾದ ಸದ್
ಯಾರಿದ್ದಾರೆ ಅಲ್ಲಿ? ಯಾರಾದ್ರೂ ಇದ್ದಾರಾ ಮನೆಯಲ್ಲಿ? ಯಾರಪ್ಪ ನೀನು? ಒಳಗೆ ಯಾರಿದ್ದಾರೆ? ಏನ್ ಕೆಲಸವಿದೆ? ಬದಿ ಬದಿ ಸರಿ. ಏ ಮುದ್ಕ ದಮ್ ದಮ್, ಏ ಮುದ್ಕ ದಮ್, ಗೌಡ್ರು 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 ನೋಡ್ರಿ, ಈ ಮುದ್ಕ ಬಂದಾನ. ಹೆಣ್ಣು ನೋಡಲು ಬಂದಿದ್ದೆ. ಮಗನಂತ ಇರಲಿಲ್ವಾ ಜೊತೆಗೆ? ಮಗನೇ, ನಾನೇ ಮದುವೆ ಗಂಡು, ನನಗಾಗಿಯೇ ಹೆಣ್ಣು ನೋಡ್ತಿದ್ದೇನೆ. ಲೋ ಮುದಿಕೋತಿ, ನಿನ್ನ ಹಲ್ಲು ಉದುರಿಸ್ತೇನೆ ನನ್ನ ಮಗಳ ಹೆಸರು ಎತ್ತಿದ್ರೆ. ನನ್ನ ಮಗಳು ತರುಣಿ, ಎಷ್ಟು ಸುಂದರಿ! ನೀನು ಬಿಳಿ ಹತ್ತಿ ಅಂತಿದ್ದಿ, ನನ್ನ ಮಗಳ ಮೇಲೆ ನಿನ್ನ ಕಣ್ಣ. ಈ ಮುಪ್ಪಿನಲ್ಲೂ ನಿನಗೆ ಮದುವೆ ಹುಚ್ಚೆ. ನಿನ್ನ ಪ್ರಾಯದ ಪ್ರಜ್ಞೆ ಇಲ್ದಿದ್ರೆ ಇಲ್ಲೇ ಸಾಯಿಸ್ತಿದ್ದೆ. ಗುಂಡ ಚಟ್ಟಿ, ಏನ್ ಮುಖ ನೋಡ್ತಿದ್ದೀರ? ಹೊರಗೆ ದಬ್ಬಿ ನನ್ನ. ಇನ್ಮೇಲಿಂದಾದ್ರೂ ಈ ಕಡೆ ನೋಡಿದ್ರಿ, ಇವನ ಕೈ ಕಾಲು ಮುರಿದು ಬಿಡಿ. ಬನ್ರೋ ಒಳಗೆ. ಪದ್ಮ ಬಡಿಸು ಬೇಗ, ಹಸಿವಾಗ್ತಿದೆ. ಆಯ್ತು ತಗೊಳ್ಳಿ. ಆಹಾ, ಅಡಿಗೆ ಚೆನ್ನಾಗಿದೆ. ಏನಾಯ್ತು? ಇದೇನು ಊಟದಲ್ಲಿ ಹೊಲಸು? ನಂಗೆ ಬೇಡ ಇದು. ನೀರು ನೀರು ತಗೊಳ್ಳಿ. ಏನಿದು ನೀರಲ್ಲಿ? ಬೇಡ. ಏನಿದು, ಏನ್ ನಡೆದಿದೆ?